ಬೆಳಿಗ್ಗೆ ಎದ್ರೆ ಅವ್ರ ಮುಖಾನೇ ನೋಡ್ತಾ ಇದ್ವಿ. ಇವಾಗ ಅವ್ರು ಇಲ್ವಲ್ಲ, ಬೇಜಾರಾಗುತ್ತಲ್ಲ. 8 ಇಯರ್ಸ್ ಆಯ್ತು. 8 ಇಯರ್ಸ್ ಇಂದ ಇದ್ರೆ ಇಲ್ಲಿ. ಓಕೆ, ಡಿ ಬಾಸ್ ಅಂದ್ರೆ ಅಷ್ಟೊಂದು ಅಭಿಮಾನ ನಿಮಗೆ? ಚಿಕ್ಕ ವಯಸ್ಸಿಂದಾನು ಅಭಿಮಾನ. ಓಕೆ ಸರ್. ಅಂದ್ರೆ ನೀವು ಅಭಿಮಾನಿಯಾಗಿ ಬಂದು ಕೆಲಸ ಸೇರ್ಕೊಂಡಿದ್ದ ಅಥವಾ ಸುಮ್ಮನೆ ಪಾಪ ಎಲ್ಲೂ ನನಗೆ ಅಭಿಮಾನಿಯಾಗಿ ಅಭಿಮಾನಿಯಾಗಿ ಬಂದು ಕೆಲಸಕ್ಕೆ ಸೇರ್ಕೊಂಡ್ರಿ? ಓಕೆ, ಹೆಂಗ್ ನೋಡ್ಕೋತಾರೆ ಬಾಸ್? ಹಂಗೆ ನೋಡ್ಕೋತಾರೆ. ಹಾಂ, ತುಂಬ ಅಭಿಮಾನ, ತುಂಬ ಚೆನ್ನಾಗಿದೆ ಓಕೆ. ಕೆಲಸ ಮಾಡೋದು. ಸೊ ಇವಾಗ 3 ತಿಂಗಳಿಂದ ಯಾರು ಬಂದಿಲ್ವಾ ಇಲ್ಲಿಗೆ? ಅಂದ್ರೆ ಅವ್ರ ಮನೆಯವರು, ಮೇಡಮ್ ಆಗ್ಬೋದು ಅಥವಾ ದಿನಕರ ಅವರು, ಯಾರು ಯಾರು ಬಂದಿದ್ದಾರೆ? ವಿನೇಶ್ ಬರ್ತಾರೆ, ಅಕ್ಕ ಎಲ್ಲ ಎಲ್ಲ ಬರ್ತಾರೆ. ಬರ್ತಾರ ಇಲ್ಲಿಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ? ಇಲ್ಲಿ ಬೇರೆ ಇನ್ನೇನ್ ಪ್ರಾಣಿಗಳಿದೆ ಸದ್ಯಕ್ಕೆ? ಈಗ ಇವಾಗ ನಾಯಿ ಇದೆ, ಪಕ್ಷಿ ಇದೆ, ಮೇಲ್ಗಡೆ ಪಕ್ಷಿ ಇದೆ. ಪಕ್ಷಿಗಳಿದ್ದಾವೆ. ಈಗ ಇಲ್ಲಿ ಪ್ರಾಣಿ ಯಾವ್ಯಾವ ಕಾರ್ಗಳಿದೆ ಸರ್? ಎಲ್ಲ ಇದೆ, ಎಲ್ಲ ಇಲ್ಲೇ ಇದೆ. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಇಲ್ಲೇ ಬಂದು ಪೂಜೆ ಮಾಡ್ತಾರೆ. ಹಾ, ಎಲ್ಲ ದೀಪಾವಳಿಗೆ ಮಾಡ್ತಾರೆ. ಈ ಸತಿ ದೀಪಾವಳಿಗೆ ಮಾಡ್ತಾರೆ. ಇಲ್ಲಿ ಆಚೆ ನಿಂತಿದ್ದಿಲ್ಲ, ಇದು ಯಾವ್ದು ಸರ್ ಕಾರ್? ಇದು ಕಾರ್ ಹೆಸರು ಗೊತ್ತಿಲ್ಲ ನಿಮಗೆ? ಓಕೆ, ಅಭಿಮಾನಿಗಳು ಬರ್ತಾ ಇರ್ತಾರ ಡೈಲಿ ಇಲ್ಲಿಗೆ? ಡೈಲಿ ಬಂದು ಪೂಜೆ ಮಾಡ್ಬಿಟ್ಟು ಆರ ಎಲ್ಲ ಆಗ್ತದೆ. ಯಾಕಂದ್ರೆ ಇವಾಗ ತಾನೇ ನಾವು ನೋಡಿದ್ವಿ, ಯಾರೋ ತುಂಬಾ ಜನ ಚಿತ್ರದುರ್ಗ ಬಂದಿದ್ರು, 2-3 ಜನ ಎಲ್ಲ ಬಂದು, ಲೇಡೀಸ್ ಕೂಡ ಬಂದಿದ್ರು. ಕೈ ಹೊಡೆದು ಎಲ್ಲ ಮಾಡಿ ಹೋಗ್ತಾರೆ. ಮುಂಚೆ ಹೆಂಗಿದ್ರು ಇವಾಗ್ಲೂ ಹಂಗೆ. ಫಸ್ಟ್ ಎಷ್ಟು ಬೇಜಾರಾಗ್ತಿದೆ ನಿಮ್ಗೆ ಅವ್ರು ತುಂಬಾ ಮೂರು ಬೇಜಾರು. ಆಕ್ಚುಲಿ ಇಷ್ಟು ಒಳಗಡೆ ಎಷ್ಟು ಸಲ ನೀವು ಅವ್ರು ನೋಡ್ತಾ ಇದ್ರು, ಎಷ್ಟು ಸಲ ನಿಮ್ಮನ್ನು ಅವರು? ಬೆಳಿಗ್ಗೆ ಎದ್ರೆ ಅವ್ರ ಮುಖಾನೇ ನೋಡ್ತಾ ಇದ್ದೀವಿ. ಹಾಂ. ಇವಾಗ ಅವ್ರು ಇಲ್ವಲ್ಲ, ಬೇಜಾರಾಗುತ್ತಲ್ಲ. ಓಕೆ, ಅಂದ್ರೆ ಅಂದ್ರೆ ಬೇಜಾರು ಅನ್ಸ ಅಂದ್ರೆ ನಿಮ್ಗೆ ಯಾವಾಗ್ಲೂ ನೆನಪಾಗ್ತಾರ ಅಂದ್ರೆ ಮಲಗಿದ ಈಗ ಯಾವಾಗ್ಲೂ ಕೆಲವೊಂದ್ಸಲಿ? ಏಯ್, ನಿಮ್ಮ ಹೆಸರು ಹೇಳಿ. ಆಕಾಶ್. ಆಕಾಶ್. ಏಯ್ ಆಕಾಶ್, ಬರಲಿ, ಅತ್ತ ಮರಲಿ. ಈ ತರ ಇನ್ಸಿಡೆಂಟ್ಗಳು ನಿಮ್ಗೆ ನೆನಪಾಗ್ತಿದ್ಯಾ? ತುಂಬಾ ನೆನಪಾಗುತ್ತೆ. ಅವ್ರು ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಹಾಂ, ಏನು ಮಾಡೋಕ್ಕಾಗಲ್ಲ, ಅವ್ರು ಬರೋ ಗಂಟ ಕಾಯಿಲೆ ಬೇಕು. ಎಷ್ಟು ಮಿಸ್ ಮಾಡ್ಕೋತಿದ್ದೀರ ಅವ್ರನ್ನ? ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಹಾಂ, ಯಾಕಂದ್ರೆ 1 ತಿಂಗಳಲ್ಲ ಅಥವಾ 10 ದಿನ ಅಲ್ಲ, ಒಂದ್ ವಾರ ಅಲ್ಲ. ಆಗಿ ಹೋಯ್ತಾರ. ಹಾಂ, ಈ ತರ 3 ತಿಂಗಳುಗಳ ಕಾಲ ಈ ಮನೆ ಬಿಟ್ಟು ಯಾವ್ದಾದ್ರು ಶೂಟಿಂಗಿಗೆ ಆ ತರ ಹೋಗ್ತಾ ಇದ್ರೆ ಅವತ್ತಾದ್ರು ಹೋಗಿದಾರ? ಹೋಗಿಲ್ಲ ಹೋಗಿಲ್ಲ. ಸೊ ಅಂದ್ರೆ ಮನೇಲೇ ಇರೋದು ಯಾವಾಗ್ಲೂ. ಮ್ಯಾಕ್ಸಿಮಮ್ ಶೂಟಿಂಗ್ ಅಂದ್ರೆ ಹೊರಗಡೆ ಹೋದ್ರೆ ಎಷ್ಟು ದಿನ ಹೋಗ್ತಾರೆ ಈ ಮನೆ ಬಿಟ್ಟು? ಡೈಲಿ ಇಲ್ಲೇ ಇಲ್ಲದೂ ಇದ್ರೆ, ಇಲ್ಲೇ ಇದ್ರೆ ಒಂದ್ ಸಾಯಂಕಾಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾರೆ. ಅಲ್ಲ, ಔಟ್ ಸ್ಟೇಷನ್ ಹೋದ್ರೆ ಎಲ್ಲಾದ್ರೂ ಹೊರಗಡೆ ಫಾರಿನ್ ಗಿರಿನ್ ಹೋದ್ರೆ ಒಂದ್ ವಾರ ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟೇ ಮ್ಯಾಕ್ಸಿಮಮ್. ನಾವು ಫೇವ್ರೆಟ್ ಕಾರ್ ಅಂದ್ರೆ ಡೈಲಿ ತಗೊಂಡು ಓಡಾಡಂತ ಕಾರ್ ಯಾವ್ದು ಸರ್? ಆ ಜೀಪು ಇದೆ, ಇಂತ ಜೀಪು. ಓಕೆ, ಅವ್ರ ಫೇವ್ರೆಟ್ ಡಾಗು, ಪಕ್ಷಿ ಯಾವ್ದು, ಏನು ಹೆಸರಿಟ್ಟಿದ್ದಾರ? ಇಷ್ಟಪಡ್ತಾರೆ ಫೇವ್ರೆಟ್ ಅಂತ ಯಾವ್ದಿಲ್ಲ, ಎಲ್ಲ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಏನಾದ್ರು ಹೆಸರಿಟ್ಟಿದ್ದಾರ ಅವರು? ಇಲ್ಲ. ಏನಿದೆ ಈಗ ಡಾಗ್ ಗಳಿಗೆ ಏನಾದ್ರು ಹೆಸರಿಟ್ಟ? ಜಾಕಿ ಅಂತ ಇಟ್ಟಿದ್ದಾರೆ, ಇನ್ನೊಂದು ಟಾಮಿ, ಎಲ್ಲ ಅವ್ರ ಹೆಸರಿಟ್ಟಿದ್ದಾರೆ. ಓಕೆ ಓಕೆ. ಸೊ ಆ ಡಾಗ್ ಗಳು ಏನಾದ್ರು ಅವ್ರು ಇಲ್ಲ ಅನ್ನೋದನ್ನ ಗೆಸ್ ಮಾಡ್ತಿದಾವ? ಆತರ ಏನಿಲ್ಲ ಮಾಮೂಲಿ. ಅವ್ರು ಡೈಲಿ ಬಂದು ಮಾತಾಡಿಸ್ತಾ ಇದ್ರು. ಯಾಕೆಂದ್ರೆ ಕೆಲವೊಂದ್ಸತಿ ಪ್ರಾಣಿಗಳಿಗೆ ಬೇಗ ರಿಯಾಕ್ಟ್ ಮಾಡ್ತವೆ. ಈಗ ಅವ್ರ ಬಾಸ್ ಇಲ್ಲ ಅಂದಾಗ ಅವಕ್ಕೆ ಸ್ವಲ್ಪ ಏನಾದ್ರು ಬೇಜಾರಾಗಿ ಮಂಕಾಗಿ ಇರುವಂತದ್ದು ಆತರ ಏನಾದ್ರು ಮಾಡ್ತಿದಾವ? ಆತರ ಆತರ ಏನಿಲ್ಲ, ಕ್ಯಾಶುವಲ್ ಆಗಿದಾವೆ. ಸೊ ಮಿಕ್ಕಿದ ನಾರ್ಮಲ್ ಹೆಂಗಿರುತ್ತೋ ಹಂಗೆ. ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.